ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ, ಕೇಬಲ್ ಆಪರೇಟರ್ಸ್ಗಳಿಗೆ, ಜಾಹೀರಾತುದಾರರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸಿಎಎ ಖಂಡಿಸಿ ಮುಸ್ಲಿಂ ಸಂಘಟನೆಗಳ ಹೋರಾಟ. ಮಂಗಳೂರಿನ ಅಡಾರ್ ಕೊಂಡೂರಿನಲ್ಲಿ ಪ್ರತಿಭಟನಾ ರ್ಯಾಲಿ. ಕರಾವಳಿ ನಗರದೆಲ್ಲೆಡೆ ಪೊಲೀಸರ ಬಿಗಿ ಭದ್ರತೆ. ಪ್ರವಾಹ ಸಂತ್ರಸ್ತರ ಕಣ್ಣೀರಿನ ಕಥೆ. ನೆರೆಹಾನಿಯಿಂದ ಬೀದಿಗೆ ಬಿದ್ದ ಬದುಕು. ಮರುಚುಕಿಯಾದ ಸೂರು ಕಳೆದುಕೊಂಡವರ ನೆಮ್ಮದಿ. ಶಾಲೆಯಲ್ಲಿ ಬೆಂಚ್ಗಾಗಿ ವಿದ್ಯಾರ್ಥಿಗಳ ನಡುವೆ ಗಲಾಟೆ. ಚಾಕು ಇರಿತದೊಂದಿಗೆ ಜಗಳ ಅಂತ್ಯ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಘಟನೆ. ಯಾರು ನಮ್ಮ ಸಮಾಜ ತುಳಿಯೋಕೆ ಹೊರಟಿದ್ದಾರೋ ಅವರಿಗೆ ಉತ್ತರ ಕೊಡುವ ಕೆಲಸವಾಗಿದೆ ಎಂದು ಶಾಸಕ ಬಿಸಿ ಪಾಟೀಲ್ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ವೀರಶೈವ ಲಿಂಗಾಯತ ಪಂಚಸಾಲಿ ಪೀಠದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಶಾಸಕ ಬಿಸಿ ಪಾಟೀಲ್ ಮಾತನಾಡಿ, ವೀರಶೈವ ಲಿಂಗಾಯತ ಎಂಬ ವಿಚಾರ ಬಂದಾಗ ನಾವು ಒಳಪಂಗಡವನ್ನ ಮರೆತು ಒಂದಾಗಬೇಕು. ನಾವೆಲ್ಲ ಒಂದಾದಾಗ ಯಾರು ನಮ್ಮ ಸಮಾಜವನ್ನ ಏನು ಮಾಡಲು ಆಗುವುದಿಲ್ಲ. ನಾವು 17 ಜನ ರಾಜೀನಾಮೆ ಕೊಟ್ಟು ನಮ್ಮ ಸಮಾಜದ ಯಡಿಯೂರಪ್ಪನವರನ್ನ ಸಿಎಂ ಮಾಡಿದ್ದೇವೆ. ಯಡಿಯೂರಪ್ಪರವರನ್ನ ಸಿಎಂ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಕಳೆದು ಹೋಗುತ್ತಿರುವ ಸಮಾಜಕ್ಕೆ ಧ್ವನಿಗಳು ಉದ್ಭವವಾಗಿ ಶಕ್ತಿ ನೀಡುವ ಕೆಲಸವಾಗುತ್ತಿದೆ ಎಂದು ಹೇಳಿದ್ದಾರೆ. ನಾವು ವೀರಶೈವ ಲಿಂಗಾಯತರು ಏನಿದ್ದೇವೆ, ವಿಶೇಷವಾಗಿ ನಮ್ಮ ಮನೆ ದೇವರುಗಳನ್ನ ಪೂಜೆ ಮಾಡ್ಕೋಬೇಕಾದ್ರೆ ನಮ್ಮ ಒಳ ಪಂಗಡಗಳನ್ನ ಇಟ್ಕೊಳ್ಳೋಣ. ಆದ್ರೆ ಸಮಾಜ ಮುಖ್ಯ ಆದಾಗ, ಸಮಾಜದ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಒಂದೇ. ಎಲ್ಲ ಒಳ ಪಂಗಡಗಳನ್ನ ಮರೆತು ನಾವೆಲ್ಲ ಒಂದಾಗಬೇಕು ಅನ್ನಂತ ಒಂದು ಬಯಕೆಯನ್ನು ನಾನು ಈ ಮೂಲಕ ವ್ಯಕ್ತಪಡಿಸ್ತಾ, ಅದಕ್ಕೆ ಈಗಾಗಲೇ ನಮ್ಮ ಹಿರಿಯರು ಎಲ್ಲ ಕಡೆಯಿಂದ ಸಾಕಷ್ಟು ಮುನ್ನುಡಿಯನ್ನು ಬರೆದಿದ್ದಾರೆ. ಎಲ್ಲಿವರೆಗೂ ನಾವು ಈ ಒಳ ಪಂಗಡಗಳನ್ನು ಮೆಟ್ಟಿ ತುಳಿದು ನಿಲ್ಲದಿಲ್ವೋ ಅಲ್ಲಿವರೆಗೂ ನಮ್ಮ ಸಮಾಜದ ಮೇಲೆ ಒಂದು ರೀತಿ ದಬ್ಬಾಳಿಕೆ ನಡೆಯುತ್ತೆ, ಅದು ಕೊನೆಗಾಣಬೇಕು ಅಂತ ಹೇಳಿದರೆ, ನಾವೆಲ್ಲ ಒಂದಾಗಬೇಕು ಅನ್ನೋ ಮಾತನ್ನು ಈ ವೇದಿಕೆ ಮೂಲಕ ತಿಳಿಸಿ ಇವತ್ತಿನ ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ಇವತ್ತು ಆಯ್ಕೆ ಮಾಡಿ, ಇವತ್ತು ನನಗೆ ಬಹಳ ಒಂದು ಹೆಮ್ಮೆ ಇದೆ. ಇವತ್ತು ನಾವು ಈ ಸಮಾಜವನ್ನು ಕಡೆಗಣಿಸಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶಾಸಕರು 17 ಜನ ರಾಜೀನಾಮೆ ಕೊಟ್ಟಿದ್ದಕ್ಕೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಸಮಾಜದವರಾದಂಥ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂಥ ಕೆಲಸಕ್ಕೆ ನಾವು ಮುಂದಾದಾಗ ತಾವೆಲ್ಲರೂ ಕೂಡ ಬಹಳ ದೊಡ್ಡ ಪ್ರಮಾಣದ ಇತಿಹಾಸದಲ್ಲಿ ಹಿಂದೆಂದು ಕೇಳರಿಯದಂಥ ಒಂದು ಆಶೀರ್ವಾದವನ್ನು ತಾವು ಮಾಡಿದ್ದೀರಿ. ಅದಕ್ಕೋಸ್ಕರ ಇವತ್ತು ತಮ್ಮೆಲ್ಲರಿಗೂ ಕೂಡ ನಾವು ಚಿರಋಣಿಯಾಗಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ತುಂಬೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ಆಹ್ವಾನಿಸಿ ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಮೂಲ ಸೌಕರ್ಯ, ರಸ್ತೆ, ಕಟ್ಟಡ ನಿರ್ಮಾಣ, ಆರೋಗ್ಯ, ಶಿಕ್ಷಣ, ಹೀಗೆ ಪ್ರತಿ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ತರಲು ಮೈಕ್ರೋ ಮತ್ತು ಮ್ಯಾಕ್ರೋ ವಲಯದಲ್ಲಿ ಯೋಜನೆಗಳನ್ನು ಹಾಕಿಕೊಂಡು ತ್ವರಿತಗತಿಯಲ್ಲಿ ಅನುಷ್ಠಾನಕ್ಕೆ ತರಲು ಮಂಡಳಿ ಶ್ರಮಿಸುತ್ತಿದೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ಮಂಡಳಿಯ ಮೂಲ ಉದ್ದೇಶ ಅರಿಯದೆ ವಿನಾಕಾರಣ ಕಾಮಗಾರಿಗಳು ನಿಧಾನಗತಿಯಲ್ಲಿ ಮುಂದುವರಿಯುತ್ತಿರುವುದು ಸಹಿಸಲು ಸಾಧ್ಯವಿಲ್ಲ. ಹೀಗೆ ಮುಂದುವರೆದರೆ ಶಿಸ್ತಿನ ಕ್ರಮ ಅನಿವಾರ್ಯ ಎಂದು ಮಂಡಳಿಯ ಕಾರ್ಯದರ್ಶಿ ಸುಬೋಧ್ ಯಾದವ್ ಅವರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಂಗಳವಾರ ಇಲ್ಲಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಸಭಾಂಗಣದಲ್ಲಿ ಮಂಡಳಿಯ ಮೈಕ್ರೋ ಮ್ಯಾಕ್ರೋ ಹಾಗೂ ಇತರೆ ಯೋಜನೆಯಡಿಯಲ್ಲಿ 2014-15 2019-20 ಸಾಲಿನವರೆಗೆ ಲೋಕೋಪಯೋಗಿ, ಬಂದರು, ಒಳನಾಡು ಮತ್ತು ಜಲಸಾರಿಗೆ ಇಲಾಖೆಯಿಂದ ಅನುಷ್ಠಾನ ಮಾಡಲಾಗುತ್ತಿರುವ ಕಾಮಗಾರಿಗಳ ಭೌತಿಕ ಹಾಗೂ ಆರ್ಥಿಕ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಂಡಳಿಯು ಪ್ರಮುಖ ಮತ್ತು ಬೃಹತ್ ಮೊತ್ತದ ಬಹುತೇಕ ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆ ಸಮರ್ಥವಾಗಿ ನಿರ್ವಹಿಸುತ್ತದೆ ಎಂಬ ಖಾತ್ರಿಯೊಂದಿಗೆ ಇಲಾಖೆಗೆ ಕಾಮಗಾರಿಗಳನ್ನು ವಹಿಸಲಾಗಿದೆ. ಇದನ್ನು ಅಧಿಕಾರಿಗಳು ಅರಿತು ಕಾರ್ಯನಿರ್ವಹಿಸಬೇಕು ಎಂದರು. ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸದೆ ಕಾಲಹರಣ ಮಾಡುತ್ತಿರುವುದು ಬೇಸರದ ಸಂಗತಿಯಾಗಿದೆ. 2014-15 ಸಾಲಿನ ಕಾಮಗಾರಿಗಳನ್ನು ಇನ್ನೂ ಕೆಲವೆಡೆ ಪ್ರಗತಿಯಲ್ಲಿರುವುದನ್ನು ಗಮನಿಸಿ ಅವರು ಸಂಬಂಧಿಸಿದ ಅನುಷ್ಠಾನ ಅಧಿಕಾರಿಗಳನ್ನು ಕೂಡಲೇ ಮುಗಿಸುವಂತೆ ತಾಕೀತು ಮಾಡಿದರು. ಸಭೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಕಲಬುರಗಿ ವಲಯದ ಉಪ ಮುಖ್ಯ ಎಂಜಿನಿಯರ್ ಮಾಣಿಕ ಕನಕಟ್ಟೆ, ಕಲಬುರಗಿಯ ಅಧೀಕ್ಷಕ ಅಭಿಯಂತರ ಪ್ರಕಾಶ್ ಶ್ರೀಹರಿ, ಬಳ್ಳಾರಿ ಅಧೀಕ್ಷಕ ಅಭಿಯಂತ ಜಿ ಪಂಪಾಪತಿ, ಮಂಡಳಿ ವ್ಯಾಪ್ತಿಯ 6 ಜಿಲ್ಲೆಗಳ ಕಾರ್ಯನಿರ್ವಾಹಕ ಅಭಿಯಂತರರಾದ ಅಮೀನ್ ಮುಕ್ತಾರ, ಪ್ರಕಾಶ್ ಪೇಯರ್, ದೇವಿದಾಸ್ ಚವ್ಹಾಣ್, ತಿರುಮಲರಾವ್ ಕುಲಕರ್ಣಿ, ಕೆ ಅಬ್ದುಲ್ ವಹಾಬ್, ಜಿ ಹನುಮಂತರಾಯ್, ರಾಷ್ಟೀಯ ಹೆದ್ದಾರಿ ವಿಭಾಗದ ಇಇ ಜಯರಾಮ್ ಚವ್ಹಾಣ್, ಎಇ ಬಸವರಾಜ್ ಸೇರಿದಂತೆ 6 ಜಿಲ್ಲೆಗಳ ಡಿಸಿ ಕಚೇರಿಯ ಕೆಕೆಆರ್ಡಿಬಿ ಕೋಶದ ತಾಂತ್ರಿಕ ಸಹಾಯಕರು ಇನ್ನಿತರರ ಅಧಿಕಾರಿಗಳು ಇದ್ದರು.
ಮರಾಠಿ ಸಾಹಿತ್ಯ ಸಮ್ಮೇಳನದ ನೆಪದಲ್ಲಿ ಮಹಾರಾಷ್ಟ್ರದ ನಾಯಕರನ್ನ ಕರೆಸಿ ಗಡಿ ವಿಚಾರದಲ್ಲಿ ಪ್ರಚೋದನಾಕಾರಿ ಹೇಳಿಕೆ ಕೊಡಿಸುವ ಮೂಲಕ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಿಸಿ ಎಸ್ಪಿ ಮೂಲಕ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಕರವೇ ವತಿಯಿಂದ ಬೆಳಗಾವಿಯಲ್ಲಿ ಮನವಿ ಸಲ್ಲಿಸಿದರು. ಮಂಗಳವಾರ ಬೆಳಗಾವಿ ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಹಾರಾಷ್ಟ್ರದಲ್ಲಿ ಶಿವಸೇನೆ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗಡಿ ವಿವಾದ ಕೆದಕುವ ಕೆಲಸವನ್ನ ಮಾಡಲಾಗುತ್ತಿದೆ, ಪ್ರಚೋದನಕಾರಿ ಹೇಳಿಕೆ ನೀಡುವ ಮೂಲಕ ಗಡಿಭಾಗದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಲಾಗುತ್ತಿದೆ, ಇಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಗಡಿಭಾಗದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮರಾಠಿ ಸಾಹಿತ್ಯ ಸಮ್ಮೇಳನ ಆಯೋಜಿಸಿ ಮಹಾರಾಷ್ಟ್ರದಿಂದ ನಾಯಕರನ್ನ ಕರೆಸಿ ಪ್ರಚೋದನಕಾರಿ ಹೇಳಿಕೆ ಕೊಡಿಸುವ ಮೂಲಕ ಎಂಇಎಸ್ ತನ್ನ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುತ್ತಿದೆ. ಅಲ್ಲದೆ ಇದೇ ಜನವರಿ 17ರಂದು ಹುತಾತ್ಮ ದಿನಾಚರಣೆಗೂ ಮಹಾರಾಷ್ಟ್ರ ನಾಯಕರು ಆಗಮಿಸುವ ಸಾಧ್ಯತೆ ಇದೆ. ಅಲ್ಲದೆ ನಿಪ್ಪಾಣಿಯಲ್ಲಿ 2 ದಿನಗಳ ಮರಾಠಿ ಸಾಹಿತ್ಯ ಸಮ್ಮೇಳನ ನಡೆಸಲಾಗುತ್ತಿದೆ. ಈ ವೇಳೆ ಕೊಲ್ಲಾಪುರ ಮುಖಂಡರನ್ನ ಕರೆಸಿ ಗಡಿಭಾಗದ ಹಳ್ಳಿಗಳಲ್ಲಿ ಮರಾಠಿಗರನ್ನ ಪ್ರಚೋದಿಸುವ ಹುನ್ನಾರ ನಡೆದಿದೆ. ಹೀಗಾಗಿ ಇಂತಹ ಪ್ರಯತ್ನಗಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಲೇಬೇಕು. ತಕ್ಷಣವೇ ರಾಜ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಗಡಿ ವಿಚಾರದಲ್ಲಿ ಕಠಿಣ ನಿರ್ಧಾರ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಕ್ತ ಬೆಂಬಲ ನೀಡುವಂತೆ ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ, ಸುರೇಶ್ ಗವನ್ನವರ್, ಗಣೇಶ್ ರೊಕಡೆ, ಹೊಳ್ಳೆಪ್ಪ ಸುಲದಾಳ, ದೇವೇಂದ್ರ ತಳವಾರ್, ಬಸವರಾಜ್ ಅವರೊಳ್ಳಿ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ನೀವು ಇಲ್ಲಿ ಸಮ್ಮೇಳನ ಬಳಕೆ ಮಾಡಿಕೊಳ್ಳ್ರಿ, ಅದನ್ನ ಬಿಟ್ಟು ಪ್ರಚೋದನೆಕಾರಿ ಹೇಳಿಕೆ ಕೊಡುವಂತ ಯಾವುದೇ ನಾಯಕರನ್ನ ಯಾವುದೇ ಸಾಹಿತಿಗಳನ್ನ ಬೆಳಗಾವಿಯಲ್ಲಿ ಬರಮಾಡಿಕೊಳ್ಳಬಾರದು, ಅವರಿಗೆ ನಿಷೇಧ ಹೇರಬೇಕು ಅನ್ನೋ ಒಂದು ಒತ್ತಾಯನ ಮಾಡ್ತೀವಿ. ಮಂಡ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ಇನ್ಫಾಂಟ್ ಜೀಸಸ್ ಚರ್ಚ್ಗೆ ಶಾಸಕ ನಾರಾಯಣಗೌಡ ಭೇಟಿ ನೀಡಿದರು. ಚರ್ಚ್ನ 30ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಧರ್ಮಗುರು ರೆವರೆಂಡ್ ಫಾದರ್ ಆಂಥೋನಿ ರಾಜ್ ಅವರ ಆಶೀರ್ವಾದ ಪಡೆದ ಶಾಸಕ ನಾರಾಯಣಗೌಡ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕ್ರೈಸ್ತ ಮಿಷನರಿಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಅಪಾರವಾಗಿದೆ. ತಾಲೂಕಿನ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಆಶೀರ್ವಾದ ಶಾಲೆ ಮತ್ತು ಕಾಟೇಜ್ ಶಾಲೆಗಳು ತಾಲೂಕಿನೇತರ ಶಿಕ್ಷಣ ಸಂಸ್ಥೆಗಳಿಗೆ ಮಾದರಿಯಾಗಿದ್ದು ಮುಕುಟಪ್ರಾಯವಾಗಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಾತಿಗೆ ಸೇರಿರ್ಬೋದು, ಎಲ್ಲದಕ್ಕಿಂತ ಮಾನವ ಜಾತಿ ಶ್ರೇಷ್ಠವಾದಂತಹ ಒಂದು ವ್ಯಕ್ತಿತ್ವ ಎಂಬುದಾಗಿ ಪರಿಗಣಿಸಿ ಎಲ್ಲರನ್ನು ಭೇಟಿ ಮಾಡುವಂತಹ ಮನಸ್ಸು ಇವರದ್ದಾಗಿದೆ. ಇವರದು ಕೊಡುವಂಥ ಕೈ, ಪ್ರೀತಿಸುವಂಥ ಕೈ ಮತ್ತು ಆಲಂಗಿಸುವಂಥ ಹೃದಯ, ಬಹಳ ಸರಳ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಆ ಒಂದು ಪದವಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ಸಚಿವ ಸ್ಥಾನವನ್ನು ಪಡ್ಕೊಳ್ಳಿ. ಈ ಒಂದು ಕೆಆರ್ಪೇಟೆ ಒಂದು ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಇವರ ಮೂಲಕ ಜನರು ಬಯಸ್ತಾ ಇದ್ದಾರೆ. ಇವರ ಮೂಲಕ ದಯಾಮಯ ದೇವರು ಒಳ್ಳೆಯ ಕಾರ್ಯಗಳು ಮಾಡಲಿ, ನೂರಾರು ಬದುಕನ್ನ ಕಟ್ಟಲಿ, ನೂರಾರು ಬದುಕಿನ ಕಣ್ಣೀರನ್ನು ಒರೆಸಲಿ. ಸವದತ್ತಿ ತಾಲೂಕಿನ ಜೀವಾಪುರ ಗ್ರಾಮದಲ್ಲಿ ನೀರಿಗಾಗಿ ಪರದಾಡುವಂತ ಸ್ಥಿತಿ ಜನರಿಗೆ ಬಂದೊದಗಿದೆ. ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಎದುರಾಗುತ್ತಿದೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಈ ಸಂದರ್ಭದಲ್ಲಿ ಮುದುಕಪ್ಪ ಎರಡ್ಡಿ, ಕೃಷ್ಣ, ಬಸವರಾಜ್ ತಳವಾರ್ ಸೇರಿದಂತೆ ಅನೇಕರು ಇದ್ದರು. ಶಾಲೆಯಲ್ಲಿನ ಬೆಂಚ್ಗಾಗಿ 9ನೇ ವರ್ಗದ ಬಾಲಕನಿಗೆ ಸಹಪಾಠಿ ಚಾಕು ಇರಿದಿರುವ ಘಟನೆ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಖಾಸಗಿ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದ ಇಬ್ಬರು ವಿದ್ಯಾರ್ಥಿಗಳು ಬೆಂಚ್ಗಾಗಿ ಕಿತ್ತಾಡಿಕೊಂಡಿದ್ದಾರೆ. ಬಳಿಕ ಸಹಪಾಠಿಯೊಬ್ಬ ಬಾಲಕನಿಗೆ ಚಾಕು ಇರಿದಿದ್ದಾನೆ. ಇದರ ಪರಿಣಾಮ ಬಾಲಕನ ಕೈ, ಬೆನ್ನು, ಹೊಟ್ಟೆ ಭಾಗದಲ್ಲಿ ಗಂಭೀರವಾದ ಗಾಯಗಳಾಗಿದ್ದು ಶಾಲಾ ಆಡಳಿತ ಮಂಡಳಿ ಮತ್ತು ಪಾಲಕರು ಬಂದು ಗಾಯಗೊಂಡ ಬಾಲಕನಿಗೆ ಮಹಾರಾಷ್ಟ್ರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ದಾಖಲಾಗಿಲ್ಲ. ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷಿಸಲಾಗುತ್ತಿದೆ. ಪೌರತ್ವ ಕಾಯ್ದೆ ಹಾಗೂ ರಾಷ್ಟ್ರೀಯ ಪೌರತ್ವ ನೋಂದಣಿ ವಿರೋಧಿಸಿ ಮಂಗಳೂರಿನಲ್ಲಿ ಅಡಾರ್ ಮೈದಾನದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಯಲಿದ್ದು, ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಹೆಚ್ಚಿನ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮಂಗಳೂರಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಪೊಲೀಸರ ರವಾನೆಯಾಗಿದ್ದು, ರಾಜ್ಯದ ಎಲ್ಲಾ ವಲಯ ಐಜಿಪಿಗಳು ಡಿಜಿ ಕಚೇರಿಯಿಂದ ಸೂಚನೆ ನೀಡಲಾಗಿದೆ. ರಾಜ್ಯದ 7 ವಲಯಗಳಿಂದ ಅಂದಾಜು 2,000 ಸಿಬ್ಬಂದಿಗಳು ಹಾಗೂ ಇನ್ನುಳಿದ 6 ಕಮಿಷನರೇಟ್ ವ್ಯಾಪ್ತಿಯಿಂದಲೂ ಸಿಬ್ಬಂದಿಗಳನ್ನು ಕರೆಸಿಕೊಳ್ಳಲಾಗಿದೆ. ಭದ್ರತೆಗಾಗಿ 11 ಮಂದಿ ಅಡಿಷನಲ್ ಎಸ್ಪಿಗಳು, 25 ಡಿವೈಎಸ್ಪಿ, 85 ಇನ್ಸ್ಪೆಕ್ಟರ್, 200 ಪಿಎಸ್ಐ ಈಗಾಗಲೇ ಬಂದೋಬಸ್ತ್ಗಾಗಿ ನಿಯೋಜನೆಗೊಂಡಿದ್ದಾರೆ. ಮಂಗಳೂರು ಪೊಲೀಸ್ ಆಯುಕ್ತರಿಗೂ ವಿಶೇಷ ಸೂಚನೆ ನೀಡಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತೆ ವಹಿಸಲು ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಿಂದ ಬರ್ತಾ ಇರೋ ವಾಹನ ವ್ಯವಸ್ಥೆನ ಮೆಲ್ಕಾರ್ ಬಳಿ ನಾವು ಅಲ್ಲಿಂದ ಕೆಲವು ಡೈವರ್ಷನ್ಸ್ ನಾವು ಮಾಡ್ತೇವೆ. ಮೆಲ್ಕಾರ್ ಬಳಿ ಬಂದವರು ಕೊಣಾಜೆ ಮಾರ್ಗವಾಗಿ ಉಳ್ಳಾಲದಿಂದ ಅವರು ತಮ್ಮ ಸಂಚಾರವನ್ನು ಪ್ಲಾನ್ ಮಾಡ್ಬೋದು.
ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನು ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಿಸಲು ಸಿದ್ಧತೆ ನಡೆಸಿದ್ದಾರೆ. ಆದರೆ ಪ್ರವಾಹ ಸಂತ್ರಸ್ತರು ಕಣ್ಣೀರಲ್ಲೇ ಹಬ್ಬ ಆಚರಿಸುತ್ತಿದ್ದಾರೆ. ಸರ್ಕಾರ ಎಲ್ರಿಗೂ ಪರಿಹಾರ ನೀಡಿದ್ದೇವೆ ಎಂದು ಬಡಾಯಿ ಕೊಚ್ಚಿಕೊಳ್ತಿದೆ. ಆದರೆ ಇತ್ತ ಸಂತ್ರಸ್ತರು ಪರಿಹಾರಕ್ಕಾಗಿ ಅಲೆದಾಡಿ ಕಣ್ಣೀರು ಹಾಕಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿ ತೀರದ ಪ್ರವಾಹಕ್ಕೆ ಸಿಲುಕಿ ಮನೆಗಳನ್ನು ಕಳೆದುಕೊಂಡಿರುವ ಸಂತ್ರಸ್ತರು ಕಣ್ಣೀರಲ್ಲಿ ಹಬ್ಬ ಆಚರಿಸುವ ಪರಿಸ್ಥಿತಿ ಬಂದೊದಗಿದೆ. ಸರ್ಕಾರದ ಖಜಾನೆಯಲ್ಲಿ ಹಣದ ಕೊರತೆ ಇಲ್ಲ ಎಂದು ಸಿಎಂಬಿಎಸ್ ಯಡಿಯೂರಪ್ಪ ಹೇಳುತ್ತಿದ್ದಾರೆ. ಆದರೆ ಈ ಭಾಗದ ಸಂತ್ರಸ್ತರಿಗೆ ಯಾವುದೇ ಪರಿಹಾರ ಸಿಗದೆ ಕಣ್ಣೀರು ಹಾಕುತ್ತಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಿ ತಮ್ಮ ಚಪ್ಪಲಿ ಸವಿಸಿಕೊಳ್ಳುತ್ತಿದ್ದಾರೆ. ಸರ್ಕಾರದ ಅಧಿಕಾರಿಗಳು ಮಾತ್ರ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಎಂದು ಸಂತ್ರಸ್ತರನ್ನು ಮನೆಗೆ ಕಳಿಸಿಕೊಡುತ್ತಿದ್ದಾರೆ. ಇದರಿಂದ ಬೇಸತ್ತಿರುವ ಸಂತ್ರಸ್ತರು ಸರ್ಕಾರದ ಖಜಾನೆ ಬಳಿ ಹಣ ಇದೆಯೋ ಇಲ್ಲವೋ ಎನ್ನುವ ಸಂಶಯ ವ್ಯಕ್ತಪಡಿಸಿದ್ದಾರೆ. ಲಾಗಿನ್ ಚಾಲಲ್ಲ ಏನೆಲ್ಲ ನೀ ಹೋಗು ಮತ್ತೆ ಇನ್ನೊಂದು ಏನು ಪ್ರಭು ಅದಿನವರೆಗೂ ಅನತರ ಒಟ್ಟ ಸತ ನಮ್ಮ 80,000 ರೂಪಾಯಿ ನಾವು ಲೋನ್ ಮಾಡಿ ಮಾಡ್ಸೇವ್ರಿ, ನಮ್ಗೆನೋ 1,000 ರೂಪಾಯಿ ಯಾರು ಕೊಟ್ಟಿಲ್ಲರಿ. ಅದ್ರ ಲೋನ್ನ ಬಡ್ಡಿ ಈಗ ತಿನ್ನೋ ನಾವು ದಿನಗಳು ಹೋಗಿ ತುಂಬ್ಕೊಂಡ್ರೆ ನನ್ನ ಲೋನ್ನ ಮತ್ತು ಹಿಂಗಾಗಿ ನಾನು ಈಗ 30,000 ಅವ್ರಿಗೆ ಸಹ ಹೋಗಿ ಬಂದಿದ್ದೆ. ರಿಕ್ವೆಸ್ಟ್ ನನ್ನ ದೊಡ್ಡ ರಿಕ್ವೆಸ್ಟ್ ಯಾರು ತುಂಬಿಲ್ಲರಿ. ಏನೋ ತಗರಿ ಅದಕ್ಕೆ ನಾವು ಅಪ್ಪದೇ ಹಾಸ್ ಪೇಶೆಂಟಿದಾರೆ ಅಂತ ಅವ್ರಿಗೆ ಹಾಸ್ಪಿಟ್ಲ್ ಬಾಡ್ತೀನಿ ನಾನೇ ಹೋಗಿ ಎಲ್ಲ ಮಾಡ್ತೀನಿ ರೀ. ಮಧ್ಯಾಹ್ನ ನಮ್ಮ ದಿನ ಕಬ್ಬ ಕಡಿಕ ಇದಕ್ಕೆ ಹೋಗಿ ಮನೆ ನಡೆಸಿದ್ರೆ ಒಟ್ಟನೆ ಜೀವನ ರೀ. ಒಟ್ಟ ದಿನ ನೋಡ್ರಿ ನಾ ಚಂಚಿತಕ್ಕಂದ್ರೆ 200-300 ರೂಪಾಯಿ ಪಗಾರ ತರ್ತೇನೆ ರೀ. ಆತ ನಮ್ಮ ಆರ್ಸ ಶಾಂತಿ ಮನೆ ನಡೆಸಿದ್ದೆ. ನಮ್ಮ ಕಲಬುರಗಿಯಲ್ಲಿ 2020 February 5, 6 and 7 ನಡೆಯಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆರ್ಥಿಕ ನೆರವು ನೀಡುವಂತೆ ಸರ್ಕಾರಿ ನೌಕರರು, ಸಂಘ ಸಂಸ್ಥೆಗಳು, ವ್ಯಾಪಾರಸ್ಥರಲ್ಲಿ ಜಿಲ್ಲಾಡಳಿತ ಮನವಿ ಮಾಡಿದೆ. ಕಲಬುರಗಿಯಲ್ಲಿ ಕನ್ನಡ ಹಬ್ಬ ಆಯೋಜಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಯಶಸ್ವಿಯಾಗಿ ನಡೆಸಿಕೊಡುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಅದರಲ್ಲಿ ತಮ್ಮ ಪಾಲುದಾರಿಕೆ ಅತಿ ಶ್ರೇಷ್ಠವಾದದ್ದು. ಅದರಂತೆ ಸಮ್ಮೇಳನವನ್ನು ಅದ್ದೂರಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಅನುದಾನದ ಅವಶ್ಯಕತೆ ಇರುತ್ತದೆ. ಸಂಘ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು, ಕಾರ್ಖಾನೆ ಉದ್ಯಮಿಗಳು, ವಿವಿಧ ವ್ಯಾಪಾರಿ ಸಂಘಗಳು ಮುಂತಾದವರು ಸ್ವಪ್ರೇರಣೆಯಿಂದ ದೇಣಿಗೆಯನ್ನು ನೀಡಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಶರತ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ದೇಣಿಗೆಯನ್ನು ನೀಡಲಿಚ್ಛಿಸುವವರು ಬ್ಯಾಂಕ್ ಖಾತೆಗೆ ನೇರವಾಗಿ RTGS ಮೂಲಕ ಹಣ ವರ್ಗಾಯಿಸಬಹುದಾಗಿದೆ. ಚೆಕ್ ಅಥವಾ DD ಮೂಲಕವೂ ಸಹ ದೇಣಿಗೆಯನ್ನು ನೀಡಬಹುದಾಗಿದೆ. ಚೆಕ್ ಮೂಲಕ ದೇಣಿಗೆ ನೀಡಬಹುದು. ಸಿಂಡಿಕೇಟ್ ಬ್ಯಾಂಕ್, ಸ್ಟೇಷನ್ ಬಜಾರ್, ತಿಮ್ಮಾಪುರ್ ಚೌಕ್, ಕಲಬುರಗಿ. ಖಾತೆ ಸಂಖ್ಯೆ 1201015386 IFSC ಕೋಡ್ SYNB00031301 MICR ಸಂಖ್ಯೆ 5850250303 ನಮಗೆಲ್ಲ ಗೊತ್ತಿರೋ ಹಾಗೆ 2020 February 5, 6, 7 ದಿನಾಂಕದಂದು 3 ದಿವಸ ನಮ್ಮ ಕಲಬುರಗಿಯ ವಿಶ್ವವಿದ್ಯಾನಿಲಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದ್ದು ಈ ಸಮ್ಮೇಳನಕ್ಕೆ ನಮ್ಮೆಲ್ಲರ ಇದು ನಾಡ ಹಬ್ಬ ಆಗಿರೋದರಿಂದ, ಅಕ್ಷರ ಹಬ್ಬ ಆಗಿರೋದರಿಂದ ಎಲ್ಲ ನನ್ನ ಕಲಬುರಗಿಯ ಮಹಾಜನತೆ, ಸಾರ್ವಜನಿಕರು ಎಲ್ಲರೂ ಸಹ ಮಾನ್ಯರು ಇದಕ್ಕೆ ಭಾಳ ಮುಕ್ತ ಮನಸ್ಸಿನಿಂದ ಒಂದು ದೇಣಿಗೆ ನೀಡಬೇಕಂತ ಹೇಳ್ಬಿಟ್ಟು ನಾನು ಈ ಮುಖೇನ ಕೋರ್ಕೋತೀನಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಶ್ರೀಗುರು ಸಿದ್ದರಾಮ ಶಿವಯೋಗಿಗಳ 847ನೇ ಜಯಂತಿ ಉತ್ಸವವನ್ನ ಚಿಕ್ಕಮಗಳೂರಿನಲ್ಲಿ ಆಚರಿಸಿದರು. ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು, ಡಾಕ್ಟರ್ ಪಂಡಿತ ರದ್ಯಾ ಶಿವಾಚಾರ್ಯ ಮಹಾಸ್ವಾಮಿ, ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿ, ಸಂಸದೆ ಶೋಭಾ ಕರಂದ್ಲಾಜೆ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ, ಶಾಸಕ ಡಿಎಸ್ ಸುರೇಶ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಉಪಸ್ಥಿತರಿದ್ದರು. ಆ ಮೂಲಕವೇ ಜನರನ್ನು ಆಧ್ಯಾತ್ಮಿಕತೆಗೆ ಸೆಳೆದರು. ಕುಲದಲ್ಲಿ ಶೂದ್ರನಾದನೇನು, ಮನದಲ್ಲಿ ಮಹಾದೇವ ನೆಲೆಗೊಂಡವನೇ ವೀರಶೈವ ನೋಡ ಎನ್ನುವ ಮೂಲಕ ಅನುವು ಮಂಟಪದ ಅನುಭಾವಿಗಳು ಜನ್ಮಜಾತ ಜಾತಿಯಿಂದ ಪಾರಮ್ಯ ಸಾಧಿಸುವವರಲ್ಲ, ಬದಲಿಗೆ ಅನುಭವದ ಮೂಸೆಯಿಂದ ಮೂಡಿ ಬಂದವರು ಎಂದು ತಿಳಿಸುತ್ತಾರೆ. ಅವರು ನಿರ್ಮಿಸಿರುವ ಅನ್ನ ಚಿತ್ರಗಳು, ಭೋಜನ ಶಾಲೆಗಳು ಹಾಗೂ ಗೋಶಾಲೆಗಳು ಅವರ ಸಮಾಜದ ಮೇಲಿನ ಅನುಕಂಪ ಮತ್ತು ಪ್ರೀತಿಯ ದ್ಯೋತಕವಾಗಿ ಕಾಣ್ತಾ ಇದೆ. ನವೆಂಬರ್ ಕಾಲದಲ್ಲಿಯೇ ಕೆರೆಗಳಿಗೆ ಪುನಶ್ಚೇತನ ನೀಡಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ ಇವರ ನಡೆ ಐತಿಹಾಸಿಕವಾಗಿ ಮಹತ್ವಪೂರ್ಣವಾದಂತಹದ್ದು. ಜನರ ಏಳಿಗೆಗೆಂದೇ ಬದುಕು ಸವಿಸುತ್ತಲೇ ಜನರ ಮನವನ್ನ ಲೌಕಿಕದಿಂದ ಆಧ್ಯಾತ್ಮದೆಡೆಗೆ ಸೆಳೆದರು. ನಾನು ಇಲ್ಲಿ ಸೇರಿದಂತ ಬಂಧುಗಳು ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೆ. ಗುರು ಸಿದ್ದರಾಮ ಶಿವಯೋಗಿಗಳು ಆ ಕಾಲದಲ್ಲಿ ಈ ನಾಡಿನ ರೈತರನ್ನ ಕಣ್ಮುಂದೆ ಇಟ್ಕೊಂಡು ಕೆರೆ ಕಟ್ಟೆಗಳನ್ನ ಕಟ್ಟೋದ್ರ ಮೂಲಕ
ಜನರಲ್ಲಿ ಜಾಗೃತಿ ಮೂಡಿಸುವಂತ ಮಹತ್ ಕಾರ್ಯವನ್ನು ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಇರೋ ಕೆರೆ ಕಟ್ಟೆಗಳನ್ನ ಉಳಿಸ್ಕೋಬೇಕಾಗಿದೆ, ಕೆರೆಕಟ್ಟೆಗಳಿಗೆ ಜಲಾಶಯಗಳ ನೀರು ತುಂಬಿಸಬೇಕಾಗಿದೆ, ಅಂತರ್ಜಲ ಕುಸಿತವನ್ನು ತಪ್ಪಿಸಬೇಕಾಗಿದೆ, ರೈತಗಳಿಗಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಬೇಕಾಗಿದೆ. ಇದು ನಮ್ಮ ಸರ್ಕಾರದ ಮುಂದಿರುವಂತಹ ಸವಾಲು ಅಂತ ನಾನು ನಂಬಿದ್ದೇನೆ. ಆದ್ರಿಂದ ಬರುವಂತಹ ಬಜೆಟ್ನಲ್ಲಿ ಗುರು ಸಿದ್ದರಾಮೇಶ್ವರ ಚಿಂತನೆಗಳೇನಿತ್ತು, ಈ ಕೆರೆ ಕಟ್ಟೆಗಳನ್ನು ತುಂಬಿಸೋ ದೃಷ್ಟಿಯಿಂದ ಯಾವ ಈ ನಾಡಿನ ಅನ್ನ ಕೊಡುವಂತ ಅನ್ನದಾತ ರೈತ ಸಮುದಾಯಕ್ಕೆ ದೊಡ್ಡ ಅನುಕೂಲ ಆಗುತ್ತೆ, ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ ಇದೆ. ಇದನ್ನ ಮಾಡಕ್ಕೆ ಇನ್ನು 3 ವರ್ಷದಲ್ಲಿ ಈ ನಾಡಿನ ರೈತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು, ರೈತ ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗಬೇಕು. ಮೊನ್ನೆ ತಾನೇ ಭತ್ತದ ಬೆಲೆ 200 ರೂಪಾಯಿ ಜಾಸ್ತಿ ಮಾಡಿದಂತ ಉದ್ದೇಶನೇ ರೈತರಿಗೆ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಜೊತೆಗೆ 200 ರೂಪಾಯಿ ಜಾಸ್ತಿ ಕೊಟ್ಟಿದೆ. ಅದೇ ರೀತಿ ಉಳಿದಂತ ರೈತನ ಉತ್ಪನ್ನಗಳಿಗೆ ಹೆಚ್ಚಿನ ಬೆಂಬಲ ಬೆಲೆಯನ್ನು ಕೊಡೋದ್ರ ಮೂಲಕ ರೈತ ಸ್ವಾಭಿಮಾನದ ಬೆಳಕಕ್ಕೆ ಏನೇನು ಬದುಕಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನ ಮಾಡುವಂತಹದ್ದು ಒಂದು ಸರ್ಕಾರದ ಕರ್ತವ್ಯ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗಣಿ ಗ್ರಾಮದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ನೇಣು ಹಾಕಿ ಕೊಲೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. 11 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ನೇಣು ಹಾಕಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಮುಗಿಸಿಕೊಂಡು ಮನೆಗೆ ಬಂದ ಮಗು ಮರಳಿ ಶಾಲೆಗೆ ಹೋಗಿಲ್ಲ ಎಂದು ತಿಳಿದು ತಾಯಿ ಕಣ್ಣೀರು ಹಾಕಿದ್ದಳು. ಜಮಖಂಡಿ ತಾಲೂಕಿನ ಗಣಿ ಗ್ರಾಮದ ಭಾಷೆಲಾಲ್ ಎಂಬುವರ ಮಗಳಾಗಿದ್ದಾಳೆ. ಅತ್ಯಾಚಾರವಾಗಿದ್ದ ಮಗುವಿಗೆ ನ್ಯಾಯ ಸಿಗದೆ ಹೋದರೆ ಜಮಖಂಡಿ ತಾಲೂಕಿನ ಗ್ರಾಮಸ್ಥರು ಉಗ್ರ ಹೋರಾಟ ಮಾಡುತ್ತೇವೆಂದು ಇದೇ ಸಂದರ್ಭದಲ್ಲಿ ಹೇಳಿದರು. ಇದಾಗಿದ್ದ ಕರ್ನಾಟಕ ಕೊನೆಯಲ್ಲಿ ಮತ್ತೊಮ್ಮೆ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.